ಹಲೋ ೇತ್ರೆ ಸುಧಾಸಾಗರ ಯೂಟ್ಯೂಬ್ ಚಾನೆಲ್ಗೆ ಶುಭ ಸ್ವಾಗತ ಈ ದಿನ ಹೆಲ್ತ್ ಟಿಪ್ಸ್ ಮಾಹಿತಿಯನ್ನು ನಿಮಗೆಲ್ಲ ತಿಳಿಸಲಿಕ್ಕೆ ಬಂದಿದ್ದೇನೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನನ್ನಾದರೂ ಸಾಧನೆ ಮಾಡಬಹುದಲ್ಲವೇ ಸ್ನೇಹಿತರೆ ಜೀವ ಚೆನ್ನಾಗಿದ್ರೆ ಜೀವನ ನಡೆಸಬಹುದು ಅಲ್ಲವೇ ರೋಗ ನಿರೋಧಕ ಶಕ್ತಿ ಹೊಂದಿರುವ ಬೆಟ್ಟದ ನಲ್ಲಿಕಾಯಿ ಕಾಯಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಹಾಗೂ ವರ್ಷವಿಡೀ ಈ ಬೆಟ್ಟದ ನಲ್ಲಿ ಹೇಗೆ ಶೇಖರಣೆ ಮಾಡಿ ಇಟ್ಟುಕೊಳ್ಳುವುದನ್ನು ತೋರಿಸ್ತೇನೆ ಬನ್ನಿ ವಿಟಮಿನ್ ಸಿ ಎ ಇ ಹೊಂದಿದೆ ಹಾಗೂ ಐರನ್ ಅಂಶ ಕ್ಯಾಲ್ಸಿಯಂ ಅಂಶ ಫೈಬರ್ ಅಂಶ ಕಾರ್ಬೋಹೈಡ್ರೇಟ್ ಅಂಶ ಪ್ರೋಟೀನ್ ಅಂಶ ಒಳಗೊಂಡಿದೆ ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಸ್ ನಿಂದ ಕ್ಯಾನ್ಸರ್ ಡಯಾಬಿಟೀಸ್ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ತಡೆಹಿಡಿಯುವ ಶಕ್ತಿ ಈ ಬೆಟ್ಟದ ನಲ್ಲಿಕಾಯಿಗೆ ಇದೆ ದೃಷ್ಟಿಯನ್ನು ತೀಕ್ಷ್ಣಗೊಳಿಸುತ್ತದೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಕೂದಲು ಕಪ್ಪಾಗುವಂತೆ ಮತ್ತೆ ಸೋಂಪಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಬೆಟ್ಟದ ನಲ್ಲಿಕಾಯಿ ಹೊಂದಿದೆ ಅದರಲ್ಲೂ ಕೊರೋನಾ ಎಂಬ ಮಹಾ ರಾಕ್ಷಸನನ್ನು ತಡೆಗಟ್ಟಲು ಇದು ಸಿದ್ಧೌಷಧವಾಗಿದೆ ಪ್ರತಿದಿನ ಒಂದು ಬೆಟ್ಟದ ನಲ್ಲಿಕಾಯಿಯನ್ನು ಸೇವನೆ ಮಾಡಿದರೆ ಯಾವ ರೋಗವು ನಮ್ಮೆಡೆಗೆ ಸುಳಿಯುವುದಿಲ್ಲ ಒಂದು ಬೆಟ್ಟದ ನಲ್ಲಿಕಾಯಿ ಇಪ್ಪತ್ತು ಆರೆಂಜ್ಗೆ ಸಮ ಎಂದು ನಮ್ಮ ವೈದ್ಯಕೀಯ ಶಾಸ್ತ್ರ ಹೇಳುತ್ತಾ ಬಂದಿದೆ ಹಾಗಿದ್ರೆ ಈ ಬೆಟ್ಟದ ನಲ್ಲಿಕಾಯಿ ಇಡೀ ವರ್ಷ ಸಿಗುತ್ತದ ಸಿಗೋದಿಲ್ಲ ಸಿಕ್ಕಾಗ ಇಡೀ ವರ್ಷ ಹೇಗೆ ಶೇಖರಣೆ ಮಾಡಿಟ್ಕೊಳ್ಬಹುದು ಅಂತ ನಾನು ತೋರಿಸ್ತೇನೆ ಇದರಲ್ಲಿ ಹಲವಾರು ವಿಧಾನಗಳನ್ನು ತಯಾರಿಸ್ತಾರೆ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಬೆಟ್ಟದ ನಲ್ಲಿಕಾಯಿ ಮೊರಬ್ಬ ಬೆಟ್ಟದ ನಲ್ಲಿಕಾಯಿಂದ ಚೂರ್ಣವನ್ನು ತಯಾರಿಸುತ್ತಾರೆ ನಾನು ಈ ದಿನ ತೋರಿಸುತ್ತಿರುವುದು ಬೆಟ್ಟದ ನಲ್ಲಿಕಾಯಿಯ ಚಟ್ಪಟ್ ಆಮ್ಲ ಹೇಗೆ ತಯಾರಿಸುವುದನ್ನ ನೋಡೋಣ ಬನ್ನಿ ವೀಕ್ಷಕರೇ ಸ್ನೇಹಿತರೆ ಬೆಟ್ಟದ ನಲ್ಲಿಕಾಯಿಯನ್ನ ಚೆನ್ನಾಗಿ ತೊಳೆದು ಬಿಟ್ಟು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ ನಂತರ ಸಣ್ಣ ಸಣ್ಣ ಹೋಳಗಳನ್ನಾಗಿ ಕತ್ತರಿಸಿಟ್ಕೊಂಡಿದ್ದೀನಿ ಈ ಬೆಟ್ಟದ ನಲ್ಲಿಕಾಯಿ ಹೋಳಗಳಿಗೆ ಬ್ಲಾಕ್ ಸಾಲ್ಟ್ ಅಥವಾ ಕಪ್ಪು ಲವಣ ಅಥವಾ ಪಾನಿ ಉಪ್ಪು ಅಂತ ಹೇಳ್ತೇವೆ ಅದನ್ನ ತಗೊಂಡು ರುಚಿಗೆ ತಕ್ಕಷ್ಟು ಈ ಬೆಟ್ಟದ ನಲ್ಲಿಕಾಯಿಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆಯಲ್ಲಿ ಹರಡಿ ಬಿಸಿಲಿನಲ್ಲಿ ಮೂರ್ನಾಲ್ಕು ದಿನಗಳು ಒಣಗಿಸ್ಬೇಕು ಒಣಗಿಸಿದ ನಂತರ ನೋಡಿ ಈ ಬೆಟ್ಟದ ನಲ್ಲಿಕಾಯಿ ಒಣಗಿದ ಬೆಟ್ಟದ ನಲ್ಲಿಕಾಯಿ ಪೀಸ್ಗಳು ಯಾವ ರೀತಿ ಕಾಣಿಸ್ತಿದೆ ನೋಡಿ ವೀಕ್ಷಣೆ ಮಾಡಿ ಇದಕ್ಕೆ ಉಪ್ಪು ಕೂಡ ಚೆನ್ನಾಗಿ ಅಂಟುಕೊಂಡಿದೆ ಇದು ಚಿಕ್ಕ ಮಕ್ಕಳು ದೊಡ್ಡವರು ಹಿರಿಯರು ಕಿರಿಯರು ಎಲ್ಲರೂ ಸೇವಿಸ್ತಾ ಬರಬಹುದು ಚಾಕ್ಲೇಟ್ ರೀತಿ ಸೇವಿಸ್ತಾ ಬರಬಹುದು ತುಂಬಾ ಸೂಪರ್ ಆಗಿದೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಹಾಗೆ ಬಾಯಿಯ ದುರ್ಗಂಧವೂ ಕೂಡ ಇದು ನಿವಾರಣೆ ಮಾಡುತ್ತದೆ ದಿನಕ್ಕೆ ಈ ರೀತಿ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ಹೆಚ್ಚಿಸ್ಕೊಳ್ಳಿ ಚಟ್ ಆಮ್ಲ ತಯಾರಿಸ್ಕೊಳ್ಳಿ ಆರೋಗ್ಯವೇ ಭಾಗ್ಯ